ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪ್ರತಿ ಸಂಚಿಕೆಯಲ್ಲೂ ಚಿತ್ರರಂಗದ ಒಂದಲ್ಲ ಒಂದು ವಿಷಯವನ್ನು ಪ್ರತಿನಿತ್ಯವೂ ನಾವು ನಿಮಗೆ ನೀಡುತ್ತಾ ಬರುತ್ತಿದ್ದೇವೆ. ಹಾಗಾದರೆ ಬನ್ನಿ, ಚಿತ್ರರಂಗದಲ್ಲಿ ಇಂದಿನ ವಿಶೇಷ ಏನಿದೆ ಅನ್ನೋದನ್ನು ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಪ್ರತಿನಿತ್ಯ ಚಿತ್ರರಂಗದ ವಿಶೇಷ ಸುದ್ದಿಗಳನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಸಿನಿಲೋಕವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನವೆಂಬರ್ 8, 2020 ಪಿಂಕಿಯಲ್ಲಿ ಅನ್ನೋ ಕನ್ನಡ ಸಿನಿಮಾವೊಂದು ಬಿಡುಗಡೆಗೊಂಡಿತ್ತು. ಅರೆ, ಕಳೆದ ವರ್ಷ ಬಿಡುಗಡೆಗೊಂಡ ಸಿನಿಮಾದ ಬಗ್ಗೆ ಈ ವರ್ಷ ಏಕೆ ಮಾತನಾಡುತ್ತಿದ್ದೇವೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿ ಬಂದಿರಬಹುದು. ಅದಕ್ಕೆ ಉತ್ತರ ಮುಂದೆದೇ ನೋಡಿ. ತಾಯಿ ಮಗಳು ಪಿಂಕಿ ಮತ್ತು ದಾದಿಯನ್ನು ಕಂಡುಹಿಡಿಯುವ ಕಥೆಯನ್ನು ಹೊಂದಿದೆ. ಇದರಲ್ಲಿ ಅಕ್ಷತ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರೆ ಅನೂಪ್ ಶೂನ್ಯ ಪತಿಯಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಮೂಲಕ ನಿರ್ದೇಶಕರಾದ ಪೃಥ್ವಿ ಕೊನನೂರ್ ಅವರು ತಮ್ಮ ಸೋಷಿಯಲ್ ರಿಯಲಿಸ್ಟಿಕ್ ಚಿತ್ರದ ಮೂಲಕ ಸಮಾಜಕ್ಕೆ ಕನ್ನಡಿ ಹಿಡಿಯುವುದಕ್ಕೆ ಉದ್ದೇಶಿಸಿದ್ದಾರೆ. ಇದೇ ಕಾರಣಕ್ಕೆ ಚಿತ್ರರಂಗದ ಹಲವಾರು ವಿಮರ್ಶಕರು ಈ ಸಿನಿಮಾವನ್ನು ಶ್ಲಾಘಿಸಿದ್ದಾರೆ. ಪಿಂಕಿಯಲ್ಲಿ ಅನ್ನೋ ಕನ್ನಡ ಸಿನಿಮಾ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಇತ್ತೀಚೆಗೆ 2 ಪ್ರಶಸ್ತಿಗಳನ್ನು ಗೆದ್ದಿದೆ. ಈ ಸಿನಿಮಾಕ್ಕೆ ಅತ್ಯುತ್ತಮ ಚಿತ್ರಕಥಾ ಪ್ರಶಸ್ತಿ ಗಳಿಸುವ ಜೊತೆಗೆ ಪ್ರಮುಖ ನಟಿ ಅಕ್ಷತ ಪಾಂಡವಪುರ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯೂ ಲಭಿಸಿದೆ. ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಇದೇ ಜೂನ್ 4 ಆರಂಭವಾಗಿತ್ತು. ಈ ಫೆಸ್ಟಿವಲ್ ನಲ್ಲಿ ಪಿಂಕಿಯಲ್ಲಿ ಅನ್ನೋ ಕನ್ನಡ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ವಿಭಾಗಕ್ಕೆ ಸೆಲೆಕ್ಟ್ ಆಗಿತ್ತು. ಇದಕ್ಕಿಂತಲೂ ಮೊದಲು ಇದೇ ಸಿನಿಮಾ 2020ರಲ್ಲಿ ಭೂಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಭಾಗವಹಿಸಿತ್ತು. ಅಲ್ಲದೆ 2020 ನವೆಂಬರ್ 8 ದೇಶಾದ್ಯಂತ ಬಿಡುಗಡೆಗೊಂಡಿತ್ತು. ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಭಾರತದಲ್ಲಿ ಅಥವಾ ಭಾರತದ ಬಗ್ಗೆ ಮಾಡಿದ ವೈಶಿಷ್ಟ್ಯ, ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳನ್ನು ಪ್ರದರ್ಶಿಸುವ ಚಲನಚಿತ್ರೋತ್ಸವವಾಗಿದೆ. ಇದು ಭಾರತೀಯ ಸಿನಿಮಾವನ್ನು ಒಳಗೊಂಡಿರುವ ನ್ಯೂಯಾರ್ಕ್ನ ಅತ್ಯಂತ ಹಳೆಯ ಚಲನಚಿತ್ರೋತ್ಸವವಾಗಿದೆ. ಅತ್ಯುತ್ತಮ ಸಿನಿಮಾ ಹಾಗೂ ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿ ಪಡೆದ ಪಿಂಕಿಯಲ್ಲಿ ಚಿತ್ರತಂಡಕ್ಕೆ ನಮ್ಮ ಸಿನಿಲೋಕದ ಪರವಾಗಿ ಆರ್ಥಿಕ ಅಭಿನಂದನೆಗಳು. ಚಿತ್ರರಂಗದ ಇನ್ನಷ್ಟು ವಿಷಯಗಳನ್ನು ಹೊತ್ತುಕೊಂಡು ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಮಾತಾಡ್ಬೇಡ ನೀನು.